ಇದೊಂದು ಪ್ರಾಣಿ ನಿರಪರಾಧಿಯಾದ ನಿಮ್ಮನ್ನು ಅಪರಾಧಿಯನ್ನಾಗಿಸಬಹುದು. ಉಷಾರ್ ವಿಜ್ಞಾನಿಗಳ ನಿದ್ದೆಗೆಡಿಸಿದ್ದು ಅದೊಂದು ಪ್ರಾಣಿ. ಫಾರೆನ್ಸಿಕ್ ಅಧಿಕಾರಿಗಳ ದಿಕ್ಕು ತಪ್ಪಿಸಿ ಸಿಂಹ ಸ್ವಪ್ನವಾಗಿದ್ದು ಇದೇ ಪ್ರಾಣಿ. ಹಾಗಾದ್ರೆ ಆ ಪ್ರಾಣಿ ಅಧಿಕಾರಿಗಳ ದಿಕ್ಕು ತಪ್ಪಿಸಿದಾದ್ರೂ ಹೇಗೆ ಗೊತ್ತಾ? ಪ್ರತಿಯೊಬ್ಬ ವ್ಯಕ್ತಿ ಪ್ರಾಣಿ ತನ್ನದೇ ಆದ ಯೂನಿಕ್ ಬೆರಳಚ್ಚನ್ನು ಹೊಂದಿರುತ್ತಾರೆ. ಹಾಗಾಗಿಯೇ ಬೆರಳಚ್ಚು ತಂತ್ರಜ್ಞಾನ ಸಹಾಯಕ್ಕೆ ಬರುವುದು. ಯಾವುದೇ ಅಪರಾಧಿಯಾಗಿದ್ರೂ ಇದೊಂದು ತಂತ್ರಜ್ಞಾನ ಅಪರಾಧಿಗಳಿಗೆ ಕೆಟ್ಟ ಕನಸಿನಂತಿತ್ತು. ಹೀಗಿರುವಾಗ ಇದೊಂದು ಪ್ರಾಣಿಯ ಬೆರಳಚ್ಚು ತಂತ್ರಜ್ಞಾನಕ್ಕೆ ಸೆಡ್ಡು ಹೊಡೆದಿತ್ತು. ಒಂದು ಪ್ರಾಣಿಯು ಮನುಷ್ಯನ ಬೆರಳಚ್ಚಿನಂತೆಯೇ ಬೆರಳಚ್ಚು ಹೊಂದಿದೆ ಎಂದರೆ ಅದು ನಂಬಲು ಸಾಧ್ಯ ಅಲ್ವಾ? ಇದೇ ಬೆರಳಚ್ಚಿನ ಸಮ್ಯತೆಯ ಕಾರಣದಿಂದಾಗಿ ಅದೆಷ್ಟೋ ಅಪರಾಧಿಗಳ ತಮ್ಮ ಅಪರಾಧವನ್ನು ಮುಚ್ಚಿ ಹಾಕಲು ಹೊಂಚು ಹಾಕಿದ್ದು, ಅದೆಷ್ಟೋ ಬಾರಿ ನಿರಪರಾಧಿಗಳ ಮೇಲೆ ಅನುಮಾನ ಬರುವಂತಾಗಿತ್ತು. ಇದೇ ಬೆರಳಚ್ಚಿನ ಸಮ್ಯತೆಯಿಂದಾಗಿ ವಿಜ್ಞಾನಿಗಳು ದಾರಿ ತಪ್ಪಿದ್ದು. ಇಷ್ಟೊಂದು ವಿಶೇಷತೆ ಹೊಂದಿರುವ ಆ ಪ್ರಾಣಿ ಯಾವುದು ಗೊತ್ತಾ? ಆ ಪ್ರಾಣಿಯೇ ಕೋಲ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಆ ಸಸ್ಯಹಾರಿ ಪ್ರಾಣಿಯ ಬೆರಳಚ್ಚು ಮನುಷ್ಯನ ಬೆರಳಚ್ಚಿಗೆ ಹೊಂದಾಣಿಕೆಯಾಗುವುದು ಆಶ್ಚರ್ಯಕರ ಸಂಗತಿ. ಅದೆಷ್ಟೋ ಘಟನೆಗಳಲ್ಲಿ ಕೋಲ ಮಾಡಿದ ಅವಾಂತರಗಳು ಮನುಷ್ಯನ ಮೇಲೆ ಅನುಮಾನ ಪಡುವಂತೆ ಮಾಡಿತ್ತು, ಪೊಲೀಸರನ್ನು ಪೇಚಿಗೀಡು ಮಾಡಿತ್ತು. ಆದರೆ ಈಗ ಅದೇ ಬೆರಳಚ್ಚಿನ ಸಮ್ಯತೆ ಮನುಷ್ಯರು ಮಾಡುವ ಅಪರಾಧಗಳನ್ನು ಪ್ರಾಣಿಯ ಮೇಲೆ ಬರುವಂತೆ ಮಾಡಿದೆ. ಗೊಂಬೆಯಂತೆ ಕಾಣುವ ಕೋಲ ಇಂತಹ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮುಂದೊಮ್ಮೆ ಅಪರಾಧಗಳಿಗೆ ಯಾರೊಬ್ಬರನ್ನಾದರೂ ದೂರುವ ಮುನ್ನ ಕೋಲ ನಿಮ್ಮ ನೆನಪಿನಲ್ಲಿರಲಿ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.